ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ದೇಶದ ಹಾಗೂ ಈ ರಾಜ್ಯದ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾತ್ರ ಹಾಗೂ ಇತಿಹಾಸ ತುಂಬಾ ದೊಡ್ಡದಿದೆ ರಾಜ್ಯದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳು ಉದಯವಾಗಿವೆ ಅಷ್ಟೇ ಬೇಗ ನಶಿಸಿ ಕೂಡ ಹೋಗಿವೆ ನಿಮಗೆ ಗೊತ್ತಿರಬಹುದು ರಾಮಕೃಷ್ಣ ಹೆಗಡೆ ಅವರ ಲೋಕ ಜನಶಕ್ತಿ ಪಕ್ಷ ಆಗಿರಬಹುದು ಬಂಗಾರಪ್ಪನವರ ಕ್ರಾಂತಿರಂಗದಿಂದ ಹೇಳಿಕೊಂಡು ಕರ್ನಾಟಕ ವಿಕಾಸ ಪಾರ್ಟಿ ಆಗಿರಬಹುದು ಇತ್ತೀಚೆಗೆ ಬಿಎಸ್ ಯಡಿಯೂರಪ್ಪನವರು ಹುಟ್ಟಿಹಾಕಿದಂತ ಕರ್ನಾಟಕ ಜನತಾ ಪಾರ್ಟಿ ಕೆಜೆಪಿ ಆಗಿರಬಹುದು ಇವು ಒಂದೊಂದು ಉದ್ದೇಶ ಇಟ್ಕೊಂಡು ಅಧಿಕಾರಕ್ಕೋಸ್ಕರ ಪಕ್ಷಗಳು ಹುಟ್ಟಿದವು ಆದರೆ ಅಷ್ಟೇ ಬೇಗ ಅವು ನಶಿಸಿ ಅವನತಿ ಹೊಂದಿದವು ಆದರೆ ಇದೇ ಕಾಲದಲ್ಲಿ ಹುಟ್ಟಿರುವಂತ ಜೆಡಿಎಸ್ ಜಾತ್ಯತೀತ ಜನತಾ ದಳ ಅಂದ್ರೆ ಹೆಚ್ಚು ಕಮ್ಮಿ ನಿಮಗೆ ಎರಡೂವರೆ ದಶಕ ಆಯಿತು ಇದೊಂದು ಪಕ್ಷ ಈ ದೇಶಕ್ಕೆ ಪ್ರಧಾನಿಯವರನ್ನು ಕೊಟ್ಟಿದೆ ಯಾವಾಗ ಮತದಾರರು ಅಂದ್ರೆ ಜನರು ರಾಷ್ಟ್ರೀಯ ಪಕ್ಷಗಳಿಂದ ವಿಮುಖರಾಗ್ತಾರೋ ಆವಾಗ ಅವರು ಪ್ರಾದೇಶಿಕ ಪಕ್ಷಗಳತ್ತ ಒಲವು ತೋರಿಸ್ತಾರೆ ಈ ಸದ್ಯದ ರಾಜಕೀಯ ಸನ್ನಿವೇಶನದಲ್ಲಿ ಒಂದು ಹೊಸ ಸಮೀಕರಣ ಹಾಗೂ ಧ್ರುವೀಕರಣ ಹಾಗೂ ಜೆಡಿಎಸ್ ವಿಲೀನವಾಗುತ್ತೆ ಭಾರತೀಯ ಜನತಾ ಪಕ್ಷದೊಂದಿಗೆ ಅಂತ ಮಾತುಗಳು ಕೇಳಿಬರ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಜಾತ್ಯತೀತ ಜನತಾ ದಳದ ದಳಪತಿಯಾಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಏನ್ ನಡೀತಾ ಇದೆ ಸರ್ ರಾಜ್ಯ ರಾಜಕಾರಣದಲ್ಲಿ ಈಗ ಏನು ಜಾತ್ಯತೀತ ಜನತಾ ದಳ ಬಿಜೆಪಿ ಪಕ್ಷದ ಜೊತೆ ವಿಲೀನ ಆಗ್ತದೆ ಅಂತಕ್ಕಂಥ ಒಂದು ಸುದ್ದಿ ಕಳೆದ ಎರಡು ದಿನಗಳಿಂದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಸುದ್ದಿ ಒಂದು ಊಹಾಪೋಹದ ಸುದ್ದಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಬಹುಶಃ ನಾನು ಗಮನಿಸಿದಂಥ ಅಂಶ ನಮ್ಮ ಬಿಜೆಪಿಯ ಸ್ನೇಹಿತರಿರ್ತಕ್ಕಂಥ ಅರವಿಂದ್ ನಿಂಬಾವಳಿಯವರು ಅವರು ಅವರ ಪಕ್ಷದ ಸಭೆಯ ನಂತರ ಮಾಧ್ಯಮದ ಮುಂದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಧ್ರುವೀಕರಣ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದರು ಅದರ ಹಿನ್ನೆಲೆಯಲ್ಲಿ ಇವತ್ತು ಧ್ರುವೀಕರಣ ಅಂದರೆ ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ವಿಲೀನ ಅಂತಕ್ಕಂಥ ಭಾವನೆ ಕೆಲವರಲ್ಲಿ ಮೂಡಿತು ಯಾವುದೇ ಕಾರಣಕ್ಕೂ ಈ ಪಕ್ಷ ನಶಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ ಸದ್ಯಕ್ಕೆ ನೀವು ಬಿಜೆಪಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ ಅಡ್ಜಸ್ಟ್ಮೆಂಟ್ ಅಂದರೆ ಅದು ವಿಷಯಾಧಾರಿತ ಬೆಂಬಲವನ್ನು ಅಂದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೀವು ಯಾಕಂದರೆ ಕೃಷಿ ಮಾರುಕಟ್ಟೆ ಬಿಲ್ ಆಗಿರ್ಬೋದು ಆಮೇಲೆ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು ಮತ್ತು ಪರಿಷತ್ತಿನ ಸಭಾಪತಿಯವರನ್ನು ಪದಚ್ಯುತಿಗೊಳಿಸುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಬಿಜೆಪಿ ಜೊತೆ ಕೈ ಜೋಡಿಸಿದ್ರಿ ಇದು ಕೇವಲ ವಿಷಯಾಧಾರಿತವಾಗಿರುತ್ತಾ ಅಥವಾ ನಿಜವಾಗಿಯೂ ಒಂದು ಲಾಂಗ್ ಟರ್ಮ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಇದು ನಿಮ್ಮ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಮಧ್ಯದ ಒಡಂಬಡಿಕೆನಾ ಅಥವಾ ಪಕ್ಷದ ಜೊತೆಗಿನ ಒಡಂಬಡಿಕೆನಾ ಇಲ್ಲಿ ನೋಡಿ ಜನತಾ ದಳ ಮತ್ತು ಬಿಜೆಪಿ ಪಕ್ಷದ ಹೊಂದಾಣಿಕೆಯ ಬಗ್ಗೆ ಈ ಕ್ಷಣದವರೆಗೆ ಬಿಜೆಪಿಯ ನಾಯಕರಾಗಲಿ ನಾವಾಗಲಿ ಚರ್ಚೆ ಮಾಡೇ ಇಲ್ಲ ಬಿಜೆಪಿಯಿಂದಲೂ ಆಫರ್ ಬಂದಿಲ್ಲ ಅವರು ನಮ್ಮನ್ನಿಂದ ಇಲ್ಲಿಯವರೆಗೆ ಇವತ್ತು ವಿಲೀನ ಆಗಬೇಕು ಇಲ್ಲ ಹೊಂದಾಣಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವರಿಂದಲೂ ನಮಗೇನು ಯಾವುದೇ ರೀತಿ ಆಹ್ವಾನ ಬಂದಿಲ್ಲ ನಾವು ಅವ್ರ ಜೊತೆ ಚರ್ಚೆ ಮಾಡಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಯಾತಕ್ಕೆ ಇದು ಪದೇ ಪದೇ ಉದ್ಭವ ಆಗ್ತಿದೆ ಅಂತಕ್ಕಂಥದ್ದೇ ಆಶ್ಚರ್ಯ ಈ ಪ್ರಶ್ನೆ ಅಥವಾ ಚರ್ಚೆ ಯಾಕೆ ನಡೀತಾ ಇದೆ ಅಂತಂದರೆ ಯಡಿಯೂರಪ್ಪ ಅವರನ್ನು ಕೂಡ ಸ್ವಲ್ಪ ದಿನದ ನಂತರ ಅವ್ರ ಪಾರ್ಟಿ ಹೈಕಮಾಂಡು ಬದಲಾವಣೆ ಮಾಡಿ ಹೊಸ ಒಬ್ಬ ನಾಯಕರನ್ನ ತರ್ತಾರೆ ಅನ್ನೋ ಒಂದು ಚರ್ಚೆ ಅಲ್ಲಿ ನಡೀತಾ ಇದೆ ಆ ಟೈಮಲ್ಲಿ ಅವರು ನಿಮ್ಮ ಜೊತೆಗಿರುವಂಥ ಸ್ನೇಹವನ್ನು ಒಂಥರ ಪುನರ್ನವೀಕರಣ ಮಾಡಿದ್ದಾರೆ ಸೊ ಪುನರ್ನವೀಕರಣದ ಮುಂದುವರಿದ ಭಾಗ ಏನಂದರೆ ಈ ಬಿಲ್ಲುಗಳಿಗೆ ಸಪೋರ್ಟು ಅಥವಾ ನೀವು ಅವ್ರಿಗೆ ಹತ್ತಿರ ಆಗ್ತಾ ಇರೋದು ಸೊ ಎರಡು ಮೂರು ಸಾರಿ ನೀವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಮೀಟ್ ಮಾಡಿದಿರಿ ಸೊ ಎಲ್ಲ ನಡವಳಿಕೆಗಳು ಏನಿದ್ದಾವೆ ಬೆಳವಣಿಗೆಗಳು ಏನಿದ್ದಾವೆ ಸೊ ಎಲ್ಲೋ ಕುಮಾರಸ್ವಾಮಿ ಅವರು ಯಡಿಯೂರಪ್ಪರಿಗೆ ಹತ್ತಿರ ಆಗ್ತಾ ಇದ್ದಾರೆ ಎಲ್ಲೋ ಯಡಿಯೂರಪ್ಪನವರು ಹೈಕಮಾಂಡ್ ಅವರಿಗೆ ತಮ್ಮ ಶಕ್ತಿ ತೋರಿಸ್ಕೊಳ್ಳೋಕ್ಕೋಸ್ಕರ ಕುಮಾರಸ್ವಾಮಿ ಅವರನ್ನ ಬ್ಯಾಕಪ್ ಆಗಿ ಇಟ್ಕೊಳ್ತಾ ಇದ್ದಾರೆ ಈಗ ನೋಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೇಂದ್ರ ಸರ್ಕಾರದ ಉಸ್ತುವಾರಿ ವಹಿಸಿರತಕ್ಕಂಥ ಬಿಜೆಪಿ ಪಕ್ಷದ ಈಗಿನ ಇತ್ತೀಚಿನ ಜನರಲ್ ಸೆಕ್ರೆಟರಿ ಏನಿದ್ದಾರೆ ಅರುಣ್ ಸಿಂಗ್ ಅವರು ಅವರು ಹಲವಾರು ಬಾರಿ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿ ಈ ರಾಜ್ಯದ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಅವರೂ ಸಹ ಹೇಳಿಕೆ ಕೊಟ್ಟಿದ್ದಾರೆ ಈಗ ಅವರ ಬದಲಾವಣೆ ಪ್ರಶ್ನೆನೇ ಬರದೇ ಇದ್ದಾಗ ಯಾತಕ್ಕೆ ಪದೇ ಪದೇ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಷಯ ಯಾರಿಂದ ಇದು ಬರ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಮ್ಮನ್ನು ತಳಕಾಕಿ ಯಡಿಯೂರಪ್ಪನವರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವೇನೋ ಬೆಂಬಲ ಕೊಡಬೇಕು ಇಲ್ಲ ಯಡಿಯೂರಪ್ಪನ ನನ್ನನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದೇನಿದೆ ಇದು ಶುದ್ಧ ಸುಳ್ಳಿದೆ ಯಡಿಯೂರಪ್ಪನವರು ನಾನು ಮೂರ್ನಾಲ್ಕು ಬಾರಿ ಈಗೇನು ಭೇಟಿ ಮಾಡಿದ್ದೇವೆ ನಾನು ನನ್ನ ಕ್ಷೇತ್ರಗಳ ಅಭಿವೃದ್ಧಿಗೆ ನನ್ನ ಕಾಲದಲ್ಲಿ ಹಣವನ್ನು ಕೊಟ್ಟಿದ್ದೆ ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಕೆಲವು ನಮ್ಮ ಶಾಸಕರ ಸಮಸ್ಯೆಗಳಿಗೆ ಭೇಟಿ ಮಾಡಿದ್ದೇನೆ ನಂತರ ಸಭಾಪತಿ ವಿಷಯದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೇವೆ ಇದು ಹೊರತುಪಡಿಸಿ
ರಾಜಕೀಯವಾಗಿ ಈ ಕ್ಷಣದವರೆಗೆ ನಾನು ಯಡಿಯೂರಪ್ಪನವರು ಯಾವ ವಿಷಯಗಳನ್ನು ಚರ್ಚೆ ಮಾಡಿಲ್ಲ, ಬಿಜೆಪಿ ನಾಯಕರು ಯಾರು ಚರ್ಚೆ ಮಾಡಿಲ್ಲ. ಜಾತ್ಯತೀತ ಜನತಾ ದಳದ ಪ್ರಮುಖ ಎದುರಾಳಿ, ವೈರಿ ಅಂತ ಹೇಳಲ್ಲ ನಾವು, ಪ್ರಮುಖ ಎದುರಾಳಿ ಕಾಂಗ್ರೆಸ್ ಆ ಬಿಜೆಪಿನ. ನಾನು ಎರಡೂ ಪಕ್ಷಗಳನ್ನು ನಮ್ಮ ಪಕ್ಷ ಈಕ್ವಿ ಡಿಸ್ಟೆನ್ಸ್ ಇಂದಲೇ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಸೋ ಎಲ್ಲೋ ಒಂದು ಕಡೆಗೆ ನಾವು ಒಂದು ಸಣ್ಣ ಮಟ್ಟದ ಅಡ್ಜಸ್ಟ್ಮೆಂಟ್ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಮಾಡ್ಕೊಂಡಾಗ ಎಲ್ಲೋ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಒಂದು ಇದು ಆಗ್ಬೋದು, ಏನು ಇವರು ಕುಮಾರಸ್ವಾಮಿ ಅವರು ಅವ್ರ ಜೊತೆಗೂ ಇರ್ತಾರೆ ಇವ್ರ ಜೊತೆಗೆ ಇರ್ತಾರೆ ಏನು ಇಲ್ಲ. ಇಲ್ಲಿ ನೋಡಿ, ಈಗ ಚುನಾವಣೆ ಬಂದಾಗ ಎರಡೂ ಪಕ್ಷಗಳ ವಿರುದ್ಧವೇ ನಾವು ಹೋರಾಟ ಮಾಡಿದ್ದೇವೆ. ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕಾದ್ರೆ ಯಾವುದೇ ರೀತಿಯ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ, ನಾವು ಹೊಂದಾಣಿಕೆಗಳಾಗಿಲ್ಲ. ಅನಿವಾರ್ಯವಾಗಿ ಸರ್ಕಾರಕ್ಕೆ ಯಾವುದೇ ಒಂದು ರೀತಿ ಸ್ವತಂತ್ರವಾದಂಥ ಸರ್ಕಾರ ರಚನೆ ಮಾಡತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗದೇ ಇದ್ದಾಗ 2004 ಚುನಾವಣೆ ಫಲಿತಾಂಶ 2019 18 ಚುನಾವಣಾ ಫಲಿತಾಂಶದಿಂದ ನಾವು ಈ ಎರಡು ರಾಷ್ಟ್ರೀಯ ಪಕ್ಷಗಳ ಯಾವುದಾದ್ರೂ ಒಂದು ಜೊತೆನಲ್ಲಿ ಹೊಂದಾಣಿಕೆಯಾಗಿ ಅಧಿಕಾರ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗೆ ಜನತೆ ದುಡಿದ್ರು. ಆ ಸಂದರ್ಭದಲ್ಲಿ ಪಕ್ಷದಲ್ಲಿ ಕೆಲವು ನಿರ್ಣಯಗಳಾಗಿದ್ದಾವೆ. ಅದರಿಂದ ಇವತ್ತು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ನಾವು ಎರಡೂ ಪಕ್ಷಗಳ ವಿರುದ್ಧ ನಾವು ಹೋರಾಟ ಮಾಡಿದ್ರು. ಇಲ್ಲಿ ಆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಕೆಲವು ತೀರ್ಮಾನಗಳಾಗಿದೆ. ನಿಮಗೆ ಸಿದ್ದರಾಮಯ್ಯ ಕಾಲದಿಂದನೂ ಜಾತ್ಯತೀತ ಜನತಾ ದಳವನ್ನು ಅನೇಕ ನಾಯಕರು ತೊರೆದು ಬೇರೆ ಬೇರೆ ಪಕ್ಷಗಳಿಗೆ ಹೋದರು. ಸೊ ಇತ್ತೀಚೆಗೆ ಆಪರೇಷನ್ ಕಮಲದ ಮೂಲಕನೂ ನಿಮ್ಮ ಕೆಲವು ನಾಯಕರು ಕೂಡ ಬಿಜೆಪಿಗೆ ಹೋದರು, ಇನ್ನು ಕೆಲವರು ಕಾಂಗ್ರೆಸ್ ಬಾಗಿಲು ತಟ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸೊ ನಿಮಗಿರುವಂಥ ಮೇಜರ್ ಚಾಲೆಂಜ್ ಏನು, ಹೇಗೆ ನೀವು ಪಕ್ಷಗಳನ್ನ ಸಂಘಟನೆ ಮಾಡ್ತೀರಾ ಮತ್ತು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಎದುರಿಸ್ತೀರಾ? ನೋಡಿ, ತಾವು ಹೇಳದಂಥ ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಪರಿಸ್ಥಿತಿಗಳು, ಜೆ ಡಿ ಎಸ್ ಇಂದ ಬೆಳೆದಂಥ ಹಲವಾರು ನಾಯಕರುಗಳು ಪಕ್ಷ ಬಿಟ್ಟು ಹೋಗ್ತಕ್ಕಂಥದ್ದು ಈ ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದಲ್ಲ. ಇದು ಕಾಂಗ್ರೆಸ್ ಪಕ್ಷ ಏನಿತ್ತು ಅಲ್ಲಿ